ಬರೇಕಲ್ ಬತೇರಿಗೆ ಗುಡಿಗಳಿಂದ ನಮ್ಮ ಪಯಣವನ್ನು ಬೆಳೆಸಿದ್ದೀವಿ. ಸುಂದರವಾದ ಭತ್ತದ ಗದ್ದೆಯ ಮೂಲಕ ಬರೇಕಲ್ ಬತೇರಿಗೆ ನಮ್ಮ ಮೊದಲನೇ ಹಂತದ ಪಯಣ ಸಾಗುತ್ತಿದೆ. ಭತ್ತದ ಗದ್ದೆಯಲ್ಲಿ ಒಂದು ಫೋಟೋಶೂಟ್ ಆದಮೇಲೆ ದೊಡ್ಡ ಬರೆಗೆ ನಮ್ಮ ಚಾರಣ ಮುಂದುವರಿತಾ ಇದೆ. ಈ ಮನೆಯ ಮೂಲಕ ನಾವು ಸಾಕಬೇಕು. ಸೊ ಇದರ ನಂತರ ಕಾಡಿನ ಪ್ರವೇಶ ಆಗ್ತದೆ. ನಮಗೆ ಸ್ಥಳೀಯರಾದ ಇಬ್ಬರು ಹುಡುಗರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರು? ಆದಿ. ಮತ್ತೆ ಶರತ್. ಅಲ್ಲ, ಇಬ್ರು ನೀವು ಮಂಡ್ರೋಲಿ ಸ್ಕೂಲಲ್ಲಿ ಓದಿದ ಇಬ್ರು? ಸೊ ಇಲ್ಲಿ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ? ಸುಮಾರು ವರ್ಷದಿಂದ. ಈಗ ನೀವು ಇಬ್ಬರೇ ಇದ್ರೆ ಈಗ ನಮ್ಗಳ ಜೊತೆಗೆ ಬಂದಾಗ ಒಂದು ಸ್ವಲ್ಪ ಸ್ಪೀಡ್ ಕಡಿಮೆ ಆಗ್ತದೆ. ತಾವುಗಳು ಇಬ್ಬರೇ ಇದ್ರೆ ಎಷ್ಟು ಹೊತ್ತು ಬೇಕಾಗ್ತದೆ ನಿಮಗೆ ಮೇಲೆ ಹೋಗಿ ಬರಲಿಕ್ಕೆ? 20 ನಿಮಿಷ. ಎರಡು ಗಂಟೆ ಸರ್. ನೋಡಿ, ಇವರು 20 ನಿಮಿಷದಲ್ಲಿ ಹುಡುಗರು ಹೋಗ್ತಾರೆ, ಆದರೆ ನಾವುಗಳು ಹೋಗ್ಬೇಕಾದ್ರೆ ಕನಿಷ್ಠ ಒಂದು 2-2.5 ಗಂಟೆ ಬೇಕಾಗ್ತದೆ ನಮಗೆ. ಸೊ ಇದರಿಂದ ಗೊತ್ತಾಗ್ತದೆ ಸ್ಥಳೀಯರು ಎಷ್ಟು ಬೇಗ ಹತ್ತುತ್ತಾರೆ ಅಂತ. ಈ ಮಲ್ನಾಡು ಗಿಡ್ಡ ಏನಿದೆ ಇಲ್ಲಿ, ಇದು ಯಾವ ರೀತಿಯಲ್ಲಿ ಗುಡ್ಡಗಳನ್ನು ಹತ್ತುತ್ತದೆ ಅದೇ ರೀತಿ ನಮ್ಮ ಹುಡುಗರು ಅಷ್ಟೇ, ಸ್ಥಳೀಯ ಹುಡುಗರು ಅಷ್ಟೇ ಚುರುಕಾಗಿ ಮೇಲೆ ಹತ್ತಾರೆ. ಬನ್ನಿ, ಈಗ ನಮ್ಮ ಚಾರಣದ ಪ್ರಥಮ ಘಟ್ಟ ಏನಿದೆ ಇಲ್ಲಿಂದ ಪ್ರಾರಂಭ ಆಗ್ತದೆ. ಹತ್ತಲಿಕ್ಕೆ ನಾವು ಈಗ ಶುರು ಮಾಡ್ತೀವಿ. ನೋಡಿ, ದಟ್ಟವಾದ ಮಲೆನಾಡಿನ ಕಾಣನ ಮಧ್ಯೆ ಸಾಕ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಮರ ನೋಡಿ, ಏನಿಲ್ಲ ಅಂದರೆ ಕನಿಷ್ಠ 400 ವರ್ಷದ ಮರ ನೋಡ್ಬೋದು. ಈ ರೀತಿ ಮರಗಳು ನಿಮಗೆ ಪೇಟೆಯಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಗರ್ತು ನೋಡ್ಬೋದು ಯಾವ ಥರ ಇದೆ ಅಂತೇಳಿ. ಮರದ ಗರ್ತು ಹೈಟ್ ಇದೆಯಲ್ಲ, ಈ ರೀತಿ ಎತ್ತರ ಬೆಳೀಲಿಕ್ಕೆ ಅದೆಷ್ಟೋ ವರ್ಷಗಳು ಬೇಕಾಗ್ತದೆ. ಏನೊಂದು 400-500 ವರ್ಷ ಇರ್ಬೋದಾ? 600 ವರ್ಷ ಅಂತ ನೋಡಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಲ್ಮಡ್ಡಿ ಧೂಪ ನೋಡಿ. ಈ ಕಾಡಿನಲ್ಲಿ ಸೂರ್ಯನ ಕಿರಣಗಳು ಸಹ ಕಣ್ಣಮುಚ್ಚಾಲೆ ಆಡ್ತಾ ಇದ್ದಾವೆ. ಕೆಲವು ಕಡೆ ಕತ್ತಲೆ ಆಗಿದ್ದರೆ ಕೆಲವು ಕಡೆ ಸೂರ್ಯನ ಕಿರಣಗಳು ಇಣುಕಿ ನೋಡ್ತಾ ಇದ್ದಾವೆ. ನೋಡಿ, ಅನ್ಎಕ್ಸ್ಪ್ಲೋರ್ಡ್ ಟ್ರೈಲ್ ಅಂತ ಹೇಳ್ತೀವಲ್ಲ ಆ ರೀತಿ ಇದು ಒಂದು ಅದ್ಭುತವಾದ ಪರಿಸರ. ನೋಡಿ, ಮರಗಳ ಕೆಳಗಡೆ ನುಸುಲಿಕೊಂಡು ಮುಂದೆ ಹೋಗ್ಬೇಕು ನಮ್ಮ ಮುಂದಿನ ಪ್ರಯಾಣ. ನೋಡಿ, ಮಳೆಗಾಲದಲ್ಲಿ ಇದು ನೀರು ಹರಿಯುವ ಪಥ ಇದು. ಇಲ್ಲೆಲ್ಲ ನೀರು ತುಂಬಿ ಹರಿತಾ ಇರ್ತದೆ. ಸೊ ಆ ಸಮಯದಲ್ಲಿ ಇಲ್ಲಿ ಬರೋದು ಸಹಜವಾಗಿ ಕಷ್ಟ. ಇಲ್ಲಿ ಬರೇಕಲ್ ಅಥವಾ ದೊಡ್ಡ ಬರೆ ಅಂತೇನು ಹೇಳ್ತೀವಿ, ಇಲ್ಲಿಗೆ ಬರಬೇಕಾದ್ರೆ ಆದಷ್ಟು ಸ್ಥಳೀಯರ ನೆರವು ಪಡೆದುಕೊಂಡು ಬರೋದು ಬಹಳ ಉತ್ತಮ. ಯಾಕಂದರೆ ಇಲ್ಲಿ ಕಳೆದು ಹೋಗುವ ಸಾಕಷ್ಟು ಪ್ರಸಂಗಗಳು ಈ ಹಿಂದೆ ನಡೆದಿದ್ದಾವೆ. ಹಾಗಾಗಿ ಆದಷ್ಟು ಸ್ಥಳೀಯರ ಜೊತೆಗೆ ಬರಬೇಕು. ನೋಡಿ, ಈಗ ನಮ್ಮ ಮೊದಲನೇ ಘಟ್ಟ ನಾವು ತಲುಪ್ತಾ ಇದ್ದೀವಿ. ಇಲ್ಲಿ ನಮಗೆ ಬೃಹತ್ ಆಕಾರದ 3 ದೊಡ್ಡ ಕಲ್ಲುಗಳನ್ನು ನಾವು ನೋಡ್ಬೋದು. ಅವುಗಳಿಗೆ ಸ್ಥಳೀಯರು ಎತ್ತುಗಲ್ಲು, ಎಮ್ಮೆಗಲ್ಲು ಹಾಗೂ ಕೋನ್ಗಲ್ಲು, ನೋಡಿ 3 ಕಲ್ಲುಗಳು ತೋರಿಸ್ತೀವಿ. ನೋಡಿ, ಈಗ ವಿಶೇಷ ಏನಂದರೆ ಈ ಕಲ್ಲುಗಳ ಅಡಿಯಲ್ಲಿ ಒಂದಿಷ್ಟು ಜನ ನುಸುಲಿಕೊಂಡು ಅಡಿಗೆ ಕೂತ್ಕೊಳ್ಬೋದು ಅಂತ ಒಂದು ಸ್ಥಳ ಇದು. ಇದು ನಮ್ಮ ಚಾರಣದ ಪ್ರಥಮ ಘಟ್ಟ. ಸೊ ಈಗ ಪ್ರಥಮ ಘಟ್ಟ ತಲುಪಿದ್ದೀವಿ. ನೋಡಿ, 3 ಕಲ್ಲು ಕಾಣಿಸ್ತಾ ಇದ್ದಾವೆ. ಈಗ ಇದರೊಳಗೆ ಎತ್ತುಗಲ್ಲು ಯಾವುದು? ಎತ್ತುಗಲ್ಲು ನೋಡಿ ಮೊದಲನೇದು. ನೆಕ್ಸ್ಟು ಇದು ಹೋರ್ಗಲ್ಲು. ಇಲ್ಲಿ ನೋಡ್ಬೋದು ಕೋಟೆಯ ಕುರುಹುಗಳನ್ನು ನಾವು ನೋಡ್ಬೋದು. ಇಲ್ಲಿಂದನೇ ಕೋಟೆ ಅವಶೇಷಗಳು ಕಾಣಿಸ್ತವೆ. ಇಲ್ಲಿ ನೋಡಿ, ಕೆಳಗಡೆ ನಮ್ಮ ಡಾಕ್ಟರ್ ಸರ್ ಎಷ್ಟು ಚೆನ್ನಾಗಿ ವಿಶ್ರಾಂತಿ ಪಡಿತಾ ಇದ್ದಾರೆ.
ಅದೇ ರೀತಿ ಆ ಎತ್ತುಗಳಲ್ಲಿ ಇನ್ನೊಂದಿಷ್ಟು ಜನ ಕಳ್ ಕೂತ್ಕೋಬೋದು. ಇದ್ರ ಕೆಳಗಡೆ ನಮ್ಮ ಇಬ್ಬರು ಜನ ಚಾರಣಿಗರು ವಿಶ್ರಾಂತಿ ಪಡಿತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾದ ತಾಣ ನೋಡಿ, ಯಾವ ಥರ ಇದೆ ಪರಿಸರ. ನೋಡಿ ಇನ್ನು ಮುಂದೆ ಎಲ್ಲಿ ನೋಡಿದ್ರು ಬಂಡೆಗಳು ಕಾಣಿಸ್ತಾ ಇದ್ದಾವೆ. ಸೊ ಇಷ್ಟೊತ್ತು ನಾವು ಮಲೆನಾಡಿನ ಮಲೆಕಾಡಿನ ಮಧ್ಯದಲ್ಲಿ ಚಾರಣ ಮಾಡ್ತಾ ಬಂದ್ವಿ. ಇನ್ನು ಮುಂದೆ ನಾವು ಈ ಬಂಡೆಯನ್ನು ದಾಟಿ ಮುನ್ಸಾಗಬೇಕು. ನಾವು ನಮ್ಮ ಚಾರಣದ ಪ್ರಥಮ ಹಂತ ಏನಿದೆ, ಗುಡಿಗಳಿನ ಗೌಡ್ರ ಮನೆಯಿಂದ ಪ್ರಾರಂಭ ಮಾಡಿದ್ವಿ. ನಾವು ನೋಡ್ಬೋದು ಇಲ್ಲಿಂದ ಆ ಭತ್ತದ ಮಧ್ಯೆ ಏನು ರಸ್ತೆ ಇದೆ, ಅದ್ರ ಮೂಲಕ ನಾವು ಇಲ್ಲಿಯವರೆಗೆ ಬಂದಿದ್ದೀವಿ. ಪ್ರಥಮ ಹಂತ ತಲುಪಿದ್ದೀವಿ. ಇದರಿಂದ ಮುಂದೆ ನಮ್ಮ ಮುಂದಿನ ಪಯಣ ಸಾಗ್ತಾ ಇದೆ. ನೋಡಿ ಈಗ ಕೋಟೆ ಕಟ್ಟಲಿಕ್ಕೆ ಇಲ್ಲಿಂದ ಕಲ್ಲನ್ನೇ ಉಪಯೋಗಿಸ್ಕೊಂಡಿದ್ದಾರೆ. ಇದನ್ನ ನೋಡಿ ಹೀಗೆ ಹೊಡೆದಿದ್ದಾರೆ, ಮತ್ತೆ ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿಂದನೇ ಆ ಕೋಟೆ ಕಟ್ಟಲಿಕ್ಕೆ, ಇಲ್ಲಿನ ಐದು ಸುತ್ತಿನ ಕೋಟೆ ಕಟ್ಟಲಿಕ್ಕೆ ಕಲ್ಲುಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ಕಲ್ಲು ನೋಡಿ ಸ್ಥಳೀಯವಾಗಿ ಏನ್ ಸಿಕ್ತ ಸಾಮಗ್ರಿಗಳು. ಸೊ ಆ ಬಂಡೆಗಳು ಆ ಕಲ್ಲುಗಳೇ ಹಿಡ್ಕೊಂಡು ನಾವು ಇಲ್ಲಿ ಕೋಟೆ ಕಟ್ಟಿದ್ದಾರೆ. ಹೊರಗಡೆಯಿಂದ ಏನು ತಂದಿಲ್ಲ ಅವರು. ನೋಡಿ ಇಲ್ಲಿ ಇಲ್ಲಿಯೇ ಸಾಮಗ್ರಿಗಳು ಅಲ್ಲೆಲ್ಲ ಹೊಡೆದಿರಲ್ಲ, ಉದ್ದು ಕಲ್ಲುಗಳೆಲ್ಲ ನೋಡಿ. ನೋಡಿ ಆ ಕಾಲದಲ್ಲಿ ಜೆ ಸಿ ಪಿ ಇಲ್ಲ, ಹಿಟಾಚಿ ಇಲ್ಲ, ನಾವೇನು ಈಗ ಮ್ಯಾನ್ಯುವಲ್ ಆಗಿ ನಮ್ಮ ಜನ ಆಗಿನ ಕಾಲದ ನಮ್ಮ ಪೂರ್ವಜರು ಇಂಥ ಒಂದು ಅದ್ಭುತವಾದ ಕೋಟೆ ಕಟ್ಟಿದ್ದಾರೆ ಅಂದರೆ ನಿಜಕ್ಕೂ ನಾವು ಹೆಮ್ಮೆ ಪಡಬೇಕು. ನೋಡಿ ಇವತ್ತು ನಾವು ಬರೇಕಲ್ಲಿಗೆ ಚಾರಣ ಬೆಳೆಸಿದ್ದೀವಿ. ಸೊ ಬರೇಕಲ್ಲಲ್ಲಿ ಕೋಟೆ ಇರೋ ಬಗ್ಗೆ ಸಾಕಷ್ಟು ಜನರಿಗೆ, ಇಲ್ಲಿ ಸ್ಥಳೀಯರಿಗೆ ಗೊತ್ತಿದೆ, ಆದರೆ ಹೊರಗಡೆಯವರಿಗೆ ಗೊತ್ತಿಲ್ಲ. ಒಂದಿಷ್ಟು ಅಂಶಗಳನ್ನು ನಾವು ಹೇಳಬೇಕಾಗ್ತದೆ ಬರೇಕಲ್ಲು ಯಾರು ಕಟ್ಟಿದ್ದು ಅಂತೇಳಿ ಅಂತ. ನೋಡಿ ಇದು ಹಿಂದೆ ನಗರದಲ್ಲಿ ಕೋಟೆ ಏನಿತ್ತು, ಇದನ್ನು ನಮ್ಮ ಹಿರಿಯ ವೆಂಕಟಪ್ಪ ನಾಯಕರು 1406 ವಶಪಡಿಸಿಕೊಂಡಾಗ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ಚಿಕ್ಕಪ್ಪನ ಮಕ್ಕಳಾದ ಶಿವಪ್ಪ ನಾಯಕರು ಹಾಗೂ ಅವ್ರ ತಮ್ಮ ಎರಡನೇ ವೆಂಕಟಪ್ಪ ನಾಯಕರು ಏನಿದ್ದಾರೆ ಅವರಿಗೆ ಈ ಭಾಗಕ್ಕೆ ಕಳಿಸ್ತಾರೆ. ಸೊ ಅವರು ಈ ನಗರ ಇರ್ಬೋದು, ಅದೇ ರೀತಿ ಮಂಗಳೂರು ಸೀಮೆಯನ್ನು ಜವಾಬ್ದಾರಿ ಹೊರಿಸ್ತಾರೆ. ಅವರು ಅವಾಗ ಇಲ್ಲಿ ಬಂದಾಗ ಈ ಹಿಂದಿನ ಏನು ಒಂದು ಸುತ್ತಿನ ಕೋಟೆ ಇತ್ತು, ಏನು ನಮ್ಮ ಹೊಸಂಗಡಿಯ ಮಹಾರಾಣಿಯವರು ಏನು ಒಂದು ಸುತ್ತಿನ ಕೋಟೆ ಕಟ್ಟಿದ್ರು ಅದನ್ನು ಮುಂದುವರೆಸಿ ಇದನ್ನು ಮೂರು ಸುತ್ತಿನ ಕೋಟೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಈಗೇನು ನಾವು ಕಾರ್ಗಡಿ ದೇವಸ್ಥಾನ ಅಥವಾ ಕಾರಣಗಿರಿ ಅಂತ ಏನು ಹೇಳ್ತೀವಿ ಅಲ್ಲಿ ಮೊದಲನೆಯ ಮಹಾದ್ವಾರ ಇತ್ತು, ದೊಡ್ಡ ಬಾಗಿಲು ಅಂತ ಕರಿತಾ ಇದ್ರು. ನಂತರದಲ್ಲಿ ಹನುಮಾನ್ ಬಾಗಿಲು, ಅದರ ನಂತರದಲ್ಲಿ ಬಸವನ ಬಾಗಿಲು ಅಂತಿತ್ತು. ಸೊ ಅದ್ರ ಮುಖೇನ ನಾವು ಕೊರಸೆ ಮೂಲಕ ಹೋಗಿ ಅಲ್ಲಿ ಹಿಲ್ಕುಂಚಿ ನದಿ ಅಥವಾ ಇಲಾವತಿ ನದಿನ ದಾಟದ ಮೇಲೆ ನಾವು ಡೆಲ್ಲಿ ಗೇಟನ್ನು ಅದ್ರ ಮೂಲಕ ಒಳಗಡೆ ಪೇಟೆ ಒಳಗೆ ಹೋಗ್ತಾ ಇದ್ವಿ. ಈ ಬರೇಕಲ್ ಬತ್ತೇರಿ ಸಮುದ್ರ ಮಟ್ಟದಿಂದ 2700 ಎತ್ತರದಲ್ಲಿದೆ. ನಾನು ಅದೇ ಹೇಳಿದೆ ವಿಶೇಷ ಏನಂದರೆ ಈ ಕೋಟೆಯಲ್ಲಿ ನಾವು ಕುತ್ಕೊಂಡು ಈ ಏನು ನಮ್ಮ ಶತ್ರುಗಳೇನಿದ್ದಾರೆ ಇವರು ಈ ಹಿಂದೆ ಫತೇಪೇಟ್ ಅಂತ ಏನು ಹೇಳ್ತೀವಿ ಅದ್ರ ಮೂಲಕನೇ ಇಲ್ಲಿ ಬರ್ತಾ ಇದ್ರು, ಯಾಕಂದರೆ ಬೇರೆ ಕಡೆಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಿಂಭಾಗದಲ್ಲಿ ಕೌಳಿದುರ್ಗ ಇದೆ, 16 ಮೈಲಿ ದೂರದಲ್ಲಿ ಕೌಳಿದುರ್ಗ, ಇಲ್ಲಿಂದ ಬರಲು ಸಾಧ್ಯನೇ ಇರಲಿಲ್ಲ. ಇನ್ನು ಆ ಭಾಗದಲ್ಲಿ ಸಾಗರ ಹಾಗೂ ಶರಾವತಿ ನದಿ ದಾಟ ಬರೋದು ಕಷ್ಟ ಇತ್ತು. ಇನ್ನು ಆ ಭಾಗದಲ್ಲಿ ನಮಗೆ ಕೊರಚಾದ್ರಿ ಹಾಗೂ ಘಟ್ಟದ ಕೆಳಗೆಯಿಂದ ಬರೋದು ಅದು ಸಹ ಕಷ್ಟದಾಯಕ ಇತ್ತು. ಹಾಗಾಗಿ ಶತ್ರುಗಳಿಗೆ ಈ ಕೋಟೆಗೆ ಬರಲು ಅಥವಾ ನಗರಕ್ಕೆ ಅಥವಾ ಬಿದನೂರಿಗೆ ಬರಲು ಒಂದೇ ದಾರಿ ಏನಂದರೆ ಅದು ಕಾರ್ಗಡಿ ಮೂಲಕ ಬರಬೇಕಾಗಿತ್ತು. ಹಾಗಾಗಿ ಈ ಬರೇಕಲ್ಲಲ್ಲಿ ಕುತ್ಕೊಂಡು ನಾವು ಆ ಶತ್ರುಗಳ ಮೇಲೆ ಸುಲಭವಾಗಿ ಆಗಿನ ಕಾಲದಲ್ಲಿ ಫಿರಂಗಿ ಇರ್ಬೋದು, ರಾಕೆಟ್ಗಳ ಮೂಲಕ ನಾವು ಆಕ್ರಮಣ ಮಾಡಿ ಶತ್ರುಗಳನ್ನು ನಾವು ಒಂದು ಅವ್ರ ಮೇಲೆ ನಿಗಾ ವಹಿಸ್ಬೋದಿತ್ತು. ಆಗಿನ ಕಾಲದಲ್ಲಿ ಇಲ್ಲಿಂದ ಮುಸುಕಿನ ಯುದ್ಧಗಳನ್ನು ಮಾಡ್ತಾ ಇದ್ರು. ಮುಸುಕಿನ ಯುದ್ಧ ಅಂದರೆ ಗೊರಿಲ್ಲಾ ಫೈಟಿಂಗ್ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ವಿಶೇಷ ಏನಂದರೆ ಸ್ಥಳೀಯರು ಇದನ್ನು ರಾಜರಾಮನ ಗುಡ್ಡ ಅಂತಲೂ ಹೇಳ್ತಾರೆ. ಹಿಂದೆ ರಾಜರಾಮರು ಏನು ಇಲ್ಲಿ ಬಂದಾಗ ಆಶ್ರಯ ಕೊಟ್ಟಿದ್ರು, ಅವರಿಗೆ ಅರಮನೆ ಕೊಪ್ಪದ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಅಲ್ಲಿ ಉಳ್ಕೊಂಡಿದ್ರು. ಆಮೇಲೆ ಔರಂಗಜೇಬನ ಸೈನ್ಯ ಇಲ್ಲಿ ಬಂದಾಗ ಒಂದು ಸೂಕ್ಷ್ಮ ಸ್ಥಿತಿ ಉದ್ಭವ ಆದಾಗ ಒಂದಿಷ್ಟು ಸಮಯ ಅವರು ಇಲ್ಲಿ ಮೇಲಿರುವ ಕೋಟೆಯಲ್ಲೂ ಸಹ ಬಂದಿದ್ರು. ಹಾಗಾಗಿ ಸ್ಥಳೀಯರು ಇದನ್ನು ಬರೇಕಲ್ ಅಂತಲೂ ಹೇಳ್ತಾರೆ, ದೊಡ್ಡಬರೆ ಅಂತಲೂ ಹೇಳ್ತಾರೆ, ದೊಡ್ಡಬರೆ ಸಣ್ಣಬರೆ ಅಂತಲೂ ಹೇಳ್ತಾರೆ, ಹಿಲ್ಕುಂಜಿ ಅಂತಲೂ ಹೇಳ್ತಾರೆ.
ಅದೇ ರೀತಿ ರಾಜರಾಮನ್ ಗುಡ್ಡ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಹೆಸರುಗಳು ಇದಾವೆ. ಈ ಕಥೆಯ ಮುಂದಿನ ಒಂದಿಷ್ಟು ಅನುಭವ ಅಥವಾ ಅದರ ಇನ್ನೊಂದಿಷ್ಟು ಮಾಹಿತಿಗಳನ್ನ ಮುಂದೆ ನಾನು ನಿಮಗೆ ಕೊಡ್ತೀನಿ. ನೋಡಿ, ಇದು ಒಂದು ಹೊಸ ರೀತಿಯ ಅನುಭವ ಇದು. ಸೊ ಈ ಭಾಗದಲ್ಲಿ ನಿಮಗೆ ಉಣುಗು ಏನಿದೆ ಇದು ಈ ಭಾಗದಲ್ಲಿ ನಿಮಗೆ ಹತ್ತುತ್ತದೆ ಮೈಗೆ. ಆದಷ್ಟು ಈ ಹಂತವನ್ನು ನಾವು ಬೇಗ ದಾಟಿದ್ರೆ ಒಳ್ಳೆಯದು. ನೋಡಿ, ಇಲ್ಲೂ ಸಹ ಸೂರ್ಯನ ಕಣ್ಣ ಮುಚ್ಚಲೆ ಆಟವನ್ನು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಹೊರಗಡೆ ಎಷ್ಟು ಬೆಳಕಿತ್ತು, ಇಲ್ಲಿ ಎಷ್ಟು ಕತ್ಲೆ ಆವರಿಸ್ಕೊಂಡಿದೆ. ಸೊ ನೈಜ ಪಶ್ಚಿಮ ಘಟ್ಟದ ಮಲೆಕಾಡ ಅನುಭವ ಏನಾದ್ರು ಪಡಿಬೇಕು ಅಂದರೆ ನಾವು ಇಲ್ಲೇ ಬರ್ಬೋದು. ತುಂಬ ಹತ್ತಿರದಲ್ಲೇ ಈ ಸ್ಥಳ ಇದೆ ನಮ್ಮ ಹೊಸನಗರಕ್ಕೆ. ತಾಲೂಕು ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಗುಡಿಗಲ್ಲಿಗೆ ಏನಿದೆ, ಇಲ್ಲಿಗೆ ಬಂದು ಇಲ್ಲಿಂದ ಈ ಬರೇಕಲ್ ಕೋಟೆ ಗುಡ್ಡ ಏನಿದೆ ಇಲ್ಲಿಗೆ ನಾವು ಬರ್ಬೋದು. ನೋಡಿ, ಮತ್ತೆ ಈಗ ಕಾಡಿಂದ ಹೊರಗೆ ಬಂದು ಮತ್ತೆ ಮೇಲೆ ಹತ್ತಾ ಇದ್ದೀವಿ. ನೋಡಿ, ಇದು ಅಂಬೆಗಾಲ್ ಮೂಲಕ ನಮ್ಮ ಚಾರಣಿಗರು ಮುಂದೆ ಹತ್ತಾ ಇದ್ದಾರೆ. ನೋಡಿ, ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಅದಕ್ಕೆ ಹುಲಿ ಬಂಡೆ ಅಂತ ಹೇಳ್ತೀವಿ. ಸೊ ನಾವು ಕಳಗಿಳಿಬೇಕಾದ್ರೆ ಇದ್ರ ಮೂಲಕ ನಾವು ದೊಡ್ಡಬರೇ ಹೋಗಿ ಅಲ್ಲಿಂದ ಕಳಗಿಳಿತೀವಿ. ಇಲ್ಲೇನು ಮಧ್ಯೆ ಕಾಡು ಕಾಣಿಸ್ತಾ ಇದೆ, ಇದ್ರ ಮಧ್ಯದಲ್ಲಿ ಒಂದು ಸುಂದರವಾದ ಪುಷ್ಕರಣಿ ಇದೆ, ಅದನ್ನು ಸಹ ನಾವು ಕೆಳಗಿಳಿದು ಹೋಗ್ಬೇಕಾದ್ರೆ ಅದನ್ನು ಸಂದರ್ಶನ ಮಾಡ್ತೀವಿ. ಈಗ ನಾವು ಕೋಟೆಯ ಕಡೆಗೆ ನಮ್ಮ ಚಾರಣವನ್ನು ಮುಂದೆ ಸಾಗಿಸ್ತಾ ಇದ್ದೀವಿ. ನೋಡಿ, ಪಕ್ಕದಲ್ಲಿ ಹಿಲ್ಕುಂಜಿ ನದಿ ಹರಿತಾ ಇದೆ, ಹಾಗಾಗಿ ಈ ಬರೇಕಲ್ಲಿಗೆ ಇನ್ನೊಂದು ಹೆಸರು ಹಿಲ್ಕುಂಜ್. ನೋಡಿ, ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಮತ್ತೆ ಈಗ ಕಾಡೊಳಗೆ ಹೋಗ್ತಾ ಇದ್ದೀವಿ. ನೋಡಿ, ಈಗ ಮತ್ತೆ ಒಳಗೆ ನುಗ್ತಾ ಇದ್ದೀವಿ. ನೋಡಿ, ಇದೊಂಥರ ಬೇರೆ ಥರದ ಅನುಭವ. ಇಲ್ಲಿ ಒಂದು ಕಡೆ ನಿಂತುಬಿಟ್ರೆ ಮತ್ತೆ ಮೈಗೆಲ್ಲ ಉಣುಗು ಹತ್ಕೊಂಬಿಡ್ತದೆ. ಇದು ಕೊನೆ ಹಂತ ನಮ್ಮದು. ನಮಗೀಗ ಒಂದು ಬಯಲು ನೋಡ್ಬೋದು. ಇದೇ ಬಯಲಿನಲ್ಲಿ ಹಿಂದೆ ಶಿವಪ್ಪ ನಾಯಕರ ಅಥವಾ ಕೆಳದಿ ನಾಯಕರ ಸೈನಿಕರ ದಂಡು ಏನಿತ್ತೋ ಅದಿಲ್ಲಿ ವಿಶ್ರಾಂತಿ ಪಡೀತಾ ಇತ್ತು. ಅದೇ ರೀತಿ ಅವರಿಗೆ ಭೋಜನ ಅಥವಾ ಅಡುಗೆ ಏನಿತ್ತು ಅದು ಇದೇ ಬಯಲಿನಲ್ಲಿ ತಯಾರಾಗ್ತಾ ಇತ್ತು. ಇದೇ ಬಯಲು ನೋಡಿ, ನೋಡಿ ಇಲ್ಲಿ ಆ ಹಿಂದೆ ಅಡುಗೆ ಮಾಡ್ತಾ ಇದ್ರು. ನೋಡಿ, ಇಲ್ಲಿ ಪ್ರತಿ ವರ್ಷ ಒಂದೊಂದು ಕಡೆ ನಿಧಿಗಳು ಬಂದು ಗುಂಡಿ ಆಗಿತ್ತಿರ್ತಾರೆ. 2 ವರ್ಷದ ಹಿಂದೆ ನಾವು ಬಂದು ಒಂದು ಸ್ವಲ್ಪ ದಿನದಲ್ಲೇ ಕೋಟೆ ಬಾಗಿಲೇನಿದೆ ಅದನ್ನೇ ಕೆಡವಿ ನಿಧಿಗಳರು ಅದನ್ನ ಕೋಟೆನ ಹಾಳು ಮಾಡಿಬಿಟ್ಟಿದ್ದಾರೆ. ಮತ್ತೆ ನಮ್ಮ ಪ್ರಯಾಣ ಮುಂದೆ ಸಾಗ್ತಾ ಇದೆ. ಇನ್ನು ಸ್ವಲ್ಪ ದೂರ ಸಾಗ್ತಾ ಇದ್ದಂಗೆ ಕೋಟೆ ಹಾಗೂ ಕೋಟೆ ಆಗಲು. ಇಲ್ಲಿ ಈ ಸಣ್ಣ ಕೋಟೆಗೆ 3 ಸುತ್ತಿನ ಕಂದಕಗಳಿದ್ದಾವೆ, ಹಾಗೂ ಅಂದಿನ ಕಾಲದಲ್ಲೇ ಈ ಕಂದಕಕ್ಕೆ ಕಲ್ಲಿನ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಇವತ್ತು ನಿಮಗೆ ತೋರಿಸ್ತೀನಿ, ಬನ್ನಿ. ಆದರೆ ಈ ನಿಧಿಗಲ್ಲದ ಹಾವಳಿ ಏನಿದೆ ಇತ್ತೀಚೆಗೆ ಸಾಕಷ್ಟು ಆಗಿದೆ. ಬರೇಕಲ್ಲಿರ್ಬೋದು, ಶಿವಲದ ಬತೇರಿ ಇರ್ಬೋದು, ನಗರದ ಕೋಟೆ ಇರ್ಬೋದು. ನೋಡಿ, ಇದು ಪ್ರಥಮ ಮೊದಲನೇ ಸುತ್ತಿನ ಕಂದಕ ಕಾಣಿಸ್ತಾ ಇದೆ. ಏನು, ನಮ್ಮವರು ಏನು ನಿಂತಿದ್ದಾರೆ ಅದು ಆ ಸೇತುವೆ ಮೇಲೆ ನಿಂತಿದ್ದಾರೆ. ನೋಡಿ, ಇದು ಕಂದಕ, ಇದು ಕೋಟೆ ಕಂದಕ ಅಥವಾ ಕೋಟೆ ಆಗ್ಲಂತ ಹೇಳ್ತಿದ್ವಿ. ನಮ್ಮವ್ರು ಏನು ನಿಂತಿದ್ದಾರೆ ನೋಡಿ, ಅದು ಅಲ್ಲಿ ಕಲ್ಲಿನ ಸೇತುವೆ ಏನು ಮಾಡಿದ್ದಾರೆ ನೋಡಿ. ಇದು ನೀರು ಆಗಿನ ಕಾಲದಲ್ಲಿ ಇಲ್ಲಿ ಯಾವಾಗಲೂ ನೀರು ಹರಿತಾ ಇತ್ತು, ನೋಡ್ಬೋದು. ನಾವು ಏನು ನಿಂತಿದ್ದೀವಿ, ಇದು ಕಲ್ಲಿನ ಸೇತುವೆ ಇದು. ನೋಡಿ, ಇದು ಮೊದಲನೇ ಸುತ್ತಿನ ಕೋಟೆ ಆಗಲು ಅಂತ ಹೇಳ್ಬೋದು ಅಥವಾ ಕಂದಕ ಅಂತ ಹೇಳ್ಬೋದು. ನೋಡಿ, ಆಗಿನ ಕಾಲದಲ್ಲೇ ಕಲ್ಲಿನ ಸೇತುವೆ ಮಾಡಿದ್ದಾರೆ. ನೋಡಿ, ಮತ್ತೆ ಇನ್ನೊಂದು ಸುತ್ತಿನ ಕಂದಕ
ನೋಡ್ಬೋದು ನಮ್ಮ ಎಡಕ್ಕೂ ಕಂದಕ ಇದೆ, ಬಲಕ್ಕೂ ಕಂದಕ ಇದೆ. ಸೊ ಅದ್ರ ಮಧ್ಯದಲ್ಲಿ ನಾವು ಮುಂದೆ ಸಾಕ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಕೋಟೆ, ಆ ಬಾಗಿಲು, ಮಹಾದ್ವಾರ ಏನಿದೆ ಅದು ತೆರೆದುಕೊಳ್ತದೆ ನೋಡಿ. ಇದು ಇದು ಸಹ ಕೋಟೆ ಆಗಲು ನೋಡಿ, ಕಾಣಿಸ್ತಾ ಇದೆ ಕೋಟೆಯಲ್ಲಿ ನೋಡಿ. ಕೋಟೆ ನೋಡ್ತಾ ಇದ್ದೀರಾ, ಕೋಟೆ ಹತ್ರ ಬಂದ್ವಿ ನಾವು. ಏನಂದರೆ ಪ್ರತಿ ವರ್ಷ ಬಂದಾಗ ಒಂದೊಂದು ಕಡೆ ಇಲ್ಲಿ ನಿಧಿಗಳರು ನಿಧಿಗಾಗಿ ಈ ಪ್ರದೇಶ ಹಾಗೂ ಈ ಕೋಟೆಗಳನ್ನು ಹಾಳು ಮಾಡ್ತಾ ಇದ್ದಾರೆ, ಹಾಳುಗೆಡುತ್ತಾ ಇದ್ದಾರೆ. ಇದು ಬಹಳ ಬೇಸರದ ಸಂಗತಿ ನೋಡಿ ಸ್ನೇಹಿತರೆ. ನಾವು ಅಂತಿಮವಾಗಿ ಇಕ್ಕೇರಿ ನಾಯಕರ, ಅದರೊಳಗೆ ವಿಶೇಷವಾಗಿ ಶಿವಪ್ಪ ನಾಯಕರು ನಿರ್ಮಾಣ ಮಾಡಿರುವ ಕೋಟೆಯ ಹತ್ತಿರ ಬಂದ್ವಿ ನೋಡಿ. ಅದ್ಭುತವಾದ ಕಲ್ಲಿನ ಕೋಟೆ, ಮೇಲ್ಭಾಗದಲ್ಲಿ ಸ್ಥಳೀಯವಾಗಿ ಸಿಗುವ ಜಂಬಿಡಿಕೆಯಿಂದ ರ್ಯಾಂಪಾರ್ಟ್ ಅಂತ ಏನು ಹೇಳ್ತೀವಿ ಅಥವಾ ಪ್ಯಾರಪಟ್ ಅಂತ ಏನು ಹೇಳ್ತೀವಿ ಅದರ ನಿರ್ಮಾಣ ಮಾಡಿದ್ದಾರೆ ನೋಡಿ. ಅದ್ಭುತವಾದ ಕೋಟೆ. ಈ ಕೋಟೆ ಒಳಗೆ ನಾವು ಹೋಗೋಣ. ಸೊ ಈಗ ಮುಂಭಾಗದಿಂದ ಹೋಗೋಣ. ಈ ಕೋಟೆಯ ಮುಂಭಾಗ ಏನಿದೆ ಇದು ಪೂರ್ವಾಭಿಮುಖವಾಗಿದ್ದು ಯಾವುದೇ ರೀತಿಯ ಗೂಗಲ್ ಸ್ಯಾಟಲೈಟ್ ಇರ್ಬೋದು, ಯಾವುದೇ ರೀತಿಯ ನೀವು ತಂತ್ರಜ್ಞಾನವನ್ನು ಬೆಳೆಸಿ ಈ ಕೋಟೆಯನ್ನು ನೀವು ಸ್ಯಾಟಲೈಟ್ ಮೂಲಕ ಕಂಡುಹಿಡಿಯಲು ಸಾಧ್ಯ ಇಲ್ಲ. ಅಂಥ ಪ್ರದೇಶದಲ್ಲಿ ನಮ್ಮ ಇಕ್ಕೇರಿ ನಾಯಕರು ಕೋಟೆಯನ್ನು ಸ್ಥಾಪನೆ ಮಾಡಿದ್ದಾರೆ ನೋಡಿ. 2-3 ವರ್ಷಗಳ ಹಿಂದೆ ನಾವು ಬಂದಾಗ ಈ ಮಹಾದ್ವಾರ ತುಂಬ ಅಚ್ಚುಕಟ್ಟಾಗಿತ್ತು. ಇದರ ಒಂದಿಷ್ಟು ಫೋಟೋಗಳನ್ನು ಸಹ ನಿಮ್ಮ ಜೊತೆಗೆ ನಾನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇವತ್ತಿನ ಸ್ಥಿತಿ ನೋಡಿ ಯಾವ ಥರ ಆಗಿದೆ. ನಿಧಿಗಾಗಿ ಈ ಬಾಗಿಲಿನ ಕೆಳಗೆ 2 ವರ್ಷದ ಹಿಂದೆ ಗುಂಡಿ ಅಗೆದು ಹಾನಿ ಮಾಡಿದ್ದಾರೆ. ಇದು ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ ನೋಡಿ. ಈಗ ಕೋಟೆಯ ಒಳಗೆ ನಾವು ನುಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ತಾವು ಹಿಂದೆ ಕೋಟೆ ಬಾಗಿಲಿನ ಇರುವ ಜಾಗವನ್ನು ನಾವು ನೋಡ್ತಾ ಇದ್ದೀವಿ ನೋಡಿ. ಇದು ಒಂದು ರೀತಿ ಝೆಡ್ ಶೇಪಲ್ಲಿ ಸ್ವಾಭಾವಿಕವಾಗಿ ಇಕ್ಕೇರಿ ಕಾಲದ ಕೋಟೆಗಳು ಇದೇ ರೀತಿ ಇರ್ತಿತ್ತು. ನೇರವಾಗಿ ಒಳ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ, ಈ ಥರ ಒಂದು ಸಣ್ಣ ಸುತ್ತು ಹೊಡೆದುಕೊಂಡು ನಂತರದಲ್ಲಿ ನಾವು ಒಳಗಡೆ ಬರಬೇಕಾಗಿತ್ತು ನೋಡಿ. ಈಗ ಒಳಗಡೆ ಬಂದ್ವಿ. ಸುತ್ತಲೂ ಕೋಟೆ ಹಾಗೂ ಇಲ್ಲಿ ಆ ಕೋಟೆಯ ರ್ಯಾಂಪಾರ್ಟ್ ಅಂತೇನು ಹೇಳ್ತೀವಿ ಅದನ್ನು ಹತ್ತಲಿಕ್ಕೆ, ಕೋಟೆಯ ಸುತ್ತು ಓಡಾಡಲಿಕ್ಕೆ ಇಲ್ಲಿ ಒಂದು ರ್ಯಾಂಪಾರ್ಟ್ ಅನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ನಾವು ನೋಡ್ಬೋದು ನೋಡಿ, ಮೇಲ್ಗಡೆ ಹತ್ತಾ ಇದ್ದೀವಿ. ಈಗ ಇಲ್ಲಿ ನಮಗೆ 4 ದಿಕ್ಕಿನಲ್ಲೂ 4 ಗೋಪುರಗಳನ್ನು ಇಟ್ಟಿದ್ದಾರೆ, ಕಾವಲು ಗೋಪುರ ಅಂತೇನು ಹೇಳ್ತೀವಿ ಅದನ್ನು ಇಟ್ಟಿದ್ದಾರೆ ನೋಡಿ. ಈ ಗೋಪುರದ ಮೂಲಕ ನೋಡಿ, ಈಗ ಗೋಪುರ ಹತ್ರ ಬಂದಿದ್ದೀವಿ.